ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಾಯಂಕಾಲ ವೇಳೆಯಲ್ಲಿ ಪ್ರೀತಿಯ ದೇವರ ಮಗವೇ ಸಮದಲ್ಲಿ ಒಂದು ಹಾಡನ್ನಾಡುತ್ತಾ ನಾವು ಕರ್ತನನ್ನು ಘನಪಡಿಸುತ್ತಾ ಕರ್ತನನ್ನು ನಾವು ಮಹಿಮೆಪಡಿಸುವರಾಗೋಣ. ಆಶ್ರಯವು ನೀನೇ ಯೇಸಯ್ಯ, ನನ್ನ ಆಧಾರವು ನೀನೇ ಯೇಸಯ್ಯ ಎಂಬುದಾಗಿ ಹಾಡನ್ನಾಡುತ್ತಾ ಕರ್ತನನ್ನು ನಾವು ಕೊಂಡಾಡುವರಾಗೋಣ. ಪ್ರೈಸ್ ಗಾಡ್. ಆಶ್ರಯವು ನೀನೇ ಯೇಸಯ್ಯ, ನನ್ನ ಆಧಾರವು ನೀನೇ ಯೇಸಯ್ಯ. ಆಶ್ರಯವು ನೀನೇ ಯೇಸಯ್ಯ, ನನ್ನ ಆಧಾರವು ನೀನೇ ಯೇಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನರ ನಡೆಸಿದ ಎಬಿನೇಜನೀನೇನಯ್ಯ, ಇದುವರೆಗೂ ನರ ನಡೆಸಿದ ಎಬಿನೇಜನೀನೇನಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಳು. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಳು. ನನ ಕಾಣುವ ನನ ಒಡಿಯನೆ ಹೆರೋಯಿ ನೀನೇನಯ್ಯ, ನನ ಕಾಣುವ ನನ ಒಡಿಯನೆ ಹೆರೋಯಿ ನೀನೇನಯ್ಯ. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲೇ ಬದುಕುವೆನು. ನನ ನಡೆಸುವ ನನ ಕುರುಸೇ ಯೋವರುವ ನೀನೇ, ನನ ನಡೆಸುವ ನನ ಕುರುಬಾನೆ ಯೋವರುವ ನೀನೇ. ಆರಾಧನೆ 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 ಆರಾಧನೆ. ಆಶ್ರಯವು ಆಶ್ರಯವು ನೀನೇ ಯೇಸಯ್ಯ, ನನ್ನ ಆರಾಧನೆ ಯೇಸಯ್ಯ ಆಶ್ರಯವು. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವರ್ತಿಯಲ್ಲಿ ನಿಮ್ಮೆಲ್ಲರನ್ನು ನೋಡುವುದಕ್ಕಾಗಿ ನಾನು ದೇವರಿಗೆ ಮಹಿಮೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಮತ್ತೊಂದು ಆವರ್ತಿಯಲ್ಲಿ ಈ ಓಲಿವಾ ಚಾನಲ್ ಅವರಿಗೆ ಸಹ ನಾನು ಯೇಸುವಿನ ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ದೇವ ಮಗುವೆ, ದೇವರ ಮಕ್ಕಳೇ, ಸಮದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುವವರಾಗೊಂಡ್ರಿ. ಕಣ್ಣುಗಳು ಮುಚ್ಚಿಕೊಳ್ಳುವುದಾದ್ರೆ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂತಹ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಮತ್ತೊಂದು ಆವರ್ತಿಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ದೇವರೇ, ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ.
ನಿಮ್ಮ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ಮಾತಾಡು, ನಿಮ್ಮ ಬಲದಿಂದ ತುಂಬಿಸು, ನಿಮ್ಮ ಶಕ್ತಿಯಿಂದ ತುಂಬಿಸು, ನಿಮ್ಮ ಜ್ಞಾನದಿಂದ ತುಂಬಿಸು ಎಂಬುದಾಗಿ ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಯೇಸುವೇ, ಮುಂದಿನ ಸಮಯವನ್ನು ದೇವರೇ ನಿಮ್ಮ ಹತ್ತೋಟಲ್ಲೇ ತೆಗೆದುಕೊಂಡು ನಿಮ್ಮ ಬಲವಾದ ಒಂದು ಪ್ರಸನ್ನತೆಯಿಂದ ನಮ್ಮನ್ನು ಆಳ್ವಿಕೆ ಮಾಡಿ ನಡೆಸೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ದೇವರ ಮುಂದಿನ ಸಮಯ ಹತ್ತೋಟಲ್ಲಿ ತೆಗೆದುಕೊಂಡು ನಡೆಸಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಜರೇತನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡ ಒಂದು ಪಾತ್ರ ಅಂದಿದ್ದ ದೇವರೇ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರ ಮಕ್ಕಳೇ, ಸಮದಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ದೀರಲ್ವಾ? ಎಲ್ಲರೂ ಸಂತೋಷವಾಗಿದ್ದೀರಾ? ಓಕೆ. ದೇವರಿಗೆ ಸ್ತೋತ್ರ, ದೇವರಿಗೆ ಮೈಮುಂಟಾಗಲಿ. ನಾವು ಯಾಕೆ ಸಂತೋಷವಾಗಿದ್ದೇವೆ ಗೊತ್ತಾ? ಯಾಕಂದರೆ ನಾವು ಎಲ್ಲರೂ ದೇವರ ಸಮ್ಮುಖದಲ್ಲಿ, ನಾವು ದೇವರ ಸನ್ನಿಧಾನದಲ್ಲಿ ನಾವು ಇದ್ದದಕ್ಕಾಗಿ ನಾವು ಏನಾಗಿದ್ದೀವಿ ರೀ? ನಾವು ಸಂತೋಷವಾಗಿದ್ದೀವಿ. ಅಲ್ಲ, ನಮಗೆ ಎಲ್ಲಿ ಸಂತೋಷ ಇದೆ ಅಂದರೆ ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ನಮಗೆ ಸಂತೋಷ ಇದೆ. ದೇವರ ಮಗವೇ, ದೇವರ ಮಕ್ಕಳೇ, ಇವತ್ತು ನನ್ನ ವಿಷಯ ಏನೇ, ನನ್ನ ಇವತ್ತು ಮಾತನಾಡುವಂಥ ಒಂದು ವಿಷಯ ಏನಾಗಿದೆ ಅಂದರೆ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ. ಅಲ್ಲ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ. ಅಲ್ಲ, ಯಾರ್ಯಾರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಮುಖಾಂತರವಾಗಿ ನಾವು ಧ್ಯಾನ ಮಾಡುತ್ತಾ ದೇವರ ಸಮ್ಮುಖದಲ್ಲಿ ನಾವು ಕೇಳುವರಾಗೋಣ. ದೇವರ ಮಗುವೆ, ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡುವರಾಗೋಣ. ಒಂದನೇ ಕೊರಿಂಥದವರಿಗೆ, ಒಂದನೇ ಕೊರಿಂಥ 6:9-9 ಕೆಲ ವಚನಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡುವರಾಗೋಣ. ಈ ಸಮಯದಲ್ಲಿ ಎಲ್ಲರೂ ಬೈಬಲ್ ಇರುವುದಾದರೆ ಬೈಬಲನ್ನು ತೆಗೆದುಕೊಳ್ಳಿರಿ, ಆ ವಚನವನ್ನು ತೆಗಿರಿ ಎಂಬುದಾಗಿ ನಾನು ಕೇಳ್ತಾ ಇದ್ದೇನೆ. 1 ಕೊರಿಂಥ 6:9 ಅಲ್ಲಿ 9 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ನೋಡಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಭಕ್ತನಾದ ಪೌಲನು ಆ ಕೊರಿಂಥದಲ್ಲಿರುವಂತಹ ಸಭೆಯವರಿಗೆ ಸ್ಪಷ್ಟವಾಗಿ ಹೇಳುವಂತ ಒಂದು ಮಾತನ್ನು ನಾವಿಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ಮಕ್ಕಳೇ, ನೀವು ಮೋಸ ಹೋಗಬೇಡ್ರಿ ಎಂಬುದಾಗಿ. ಅನೇಕ ಸಾರಿ ಕ್ರೈಸ್ತರಾಗಿರುವಾಗಲೂ ಸಹ, ಕ್ರೈಸ್ತರಾಗಿದ್ದು ಸಹ ನಾವು ಅನೇಕ ಸಾರಿ ನಾವು ಮೋಸ ಹೋಗ್ತಾ ಇದ್ದೇವೆ. ಯಾವ ರೀತಿಯಾಗಿ ಮೋಸ ಹೋಗ್ತಿದ್ದೇವೆ ಗೊತ್ತಾ? ನಮ್ಮನ್ನು ಯಾರು ಮೋಸ ಮಾಡಿಸ್ತಾ ಇದ್ದಾರೆ ಗೊತ್ತಾ? ಆದರೆ ದೇವರ ಮಗುವೆ, ದೇವರ ಮಕ್ಕಳೇ, ಖಂಡಿತವಾಗಲೂ ಸೈತ ನಮ್ಮನ್ನು ಇವತ್ತು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ನಮ್ಮನ್ನು ಮೋಸ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮಲ್ಲಿರುವಂಥ ದೇವರಾತ್ಮನು ನಮ್ಮಲ್ಲಿ ವಾಸ ಮಾಡುವಂಥ ನಮ್ಮನ್ನು ಸಹ ಇವತ್ತು ಏನು ಮಾಡ್ತಾ ಇದ್ದಾನೆ? ಸೈತಾನನು ನಮ್ಮನ್ನು ಮೋಸ ಮಾಡ್ತಾ ಇದ್ದಾನೆ. ಅಲ್ಲ, ಇವತ್ತು ನಾವು ದೇವರಾತ್ಮದಿಂದ ತುಂಬಿಸಲ್ಪಟ್ಟವರಾಗಿ ನಾವು ಬಲವಾಗಿರುವಾಗ ಸೈತಾನ ಏನು ಮಾಡೋಕ್ಕಾಗಲ್ಲ, ಸೈತಾನ ಏನು ಮಾಡೋಕ್ಕಾಗಲ್ಲ. ನೋಡ್ರಿ, ದೇವ್ರ ವಾಕ್ಯದಲ್ಲಿ ನಾವು ಮುಂದೆ ನಾವು ನೋಡುವರಾಗೋಣ. ನೋಡ್ರಿ, ಮೋಸ ಹೋಗ್ಬೇಡ್ರಿ ಜಾರರು, ವಿಗ್ರಹಾರ್ಧಕರು ಎಂಬುದಾಗಿ. ಜಾರರು ಎಂಬುದಾಗಿ ಹೇಳುವಾಗ, ಪ್ರೀತಿಯ ನನ್ನ ಜೊತೆಯ ಸೇವಕರ ಜೊತೆಯ ನನ್ನ ವಿಶ್ವಾಸಿಗಳೇ, ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ಜಾರರು ಎಂಬುದಾಗಿ. ಜಾರರು ಅಂದರೆ ಯಾರು ಗೊತ್ತಾ? ಮದುವೆ ಆಗದೆ ಯೌವನಸ್ಥರಿಗೆ ಹೇಳುವಂಥ ಒಂದು ಮಾತನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲ, ಜಾರತ್ವ ಎಂಬುದಾಗಿ ಹೇಳುವಾಗ ಆ ಜಾರತ್ವ ಯಾವಾಗ ನಡೀತದೆ ಗೊತ್ತ್ರಿ? ಜಾರತ್ವ ಯಾವ ರೀತಿಯಾಗಿ ನಡೀತದೆ ಅಂತೇಳಿ ನಿಮಗೆ ಗೊತ್ತಿದೆನಾ? ಆದರೆ ಪ್ರೀತಿಯ ನನ್ನ ಸಹೋದರ, ನನ್ನ ಸಹೋದರಿ, ಇವತ್ತು ನಾವು ನೋಡ್ತಾ ಇದ್ದೇವೆ ನಾವು ಯವನಸ್ಥರಾಗಿರುವಂತೆ ನಾವುಗಳು ಇವತ್ತು ನಾವೇನು ಮಾಡ್ತೇವೆ ಅಂದರೆ, ಜಾರತ್ವ ಅಂದರೆ ನಾವು ಇನ್ನೂ ಮದುವೆ ಆಗಲಾರ್ದ ಮುಂಚಿತವಾಗಿ ನಾವು ಪಾಪ ಮಾಡುವುದೇ, ನಮ್ಮ ಶರೀರವನ್ನು ನಾವು ಹಾಳು ಮಾಡಿಕೊಳ್ಳುವುದೇ ಅದೇ ಜಾರತ್ವ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಜಾರತ್ವಕ್ಕೆ ನಾವು ಒಳಗಾಗಬಾರ್ದು. ಜಾರತ್ವದಲ್ಲಿ
ನಾವು ಬೀಳಬಾರ್ದು. ಆದರೆ ದೇವರ ಮಗವೇ ಇವತ್ತು ಅಲ್ಲ, ಅದಕ್ಕೆ ನಾವೇನಾಗಿರ್ಬೇಕಂತ ಹೇಳ್ತದೆ ದೇವರ ವಾಕ್ಯ, ನೀವು ಅದಕ್ಕೆ ದೂರವಾಗಿರ್ರಿ ಎಂಬುದಾಗಿ. ಅಲ್ಲ, ಇವತ್ತು ಯವನಸ್ಥರಾಗಿರುವಂಥ ನಾವುಗಳು, ಯವನಸ್ಥರಾಗಿರುವಂಥ ಯವನಸ್ಥರಾಗಿ ಜೀವಿಸುವಂಥ ನಾವುಗಳು, ಅನೇಕ ಯವನಸ್ಥರನ್ನು ಸಹ ಪಾಪದ ಪಾಪಕ್ಕೆ ಯವನಸ್ಥರನ್ನು ಯವನಸ್ಥರನ್ನು ಏನು ಮಾಡ್ತಾ ಇದ್ದಾನೆ ಸೈತಾನನಂದ್ರೆ ಅವನು ಪ್ರೇರೇಪಿಸ್ತಾ ಇದ್ದಾನೆ. ಪ್ರೀತಿಯ ನನ್ನ ಸಹೋದರ ಸಹೋದರಿ, ಇವತ್ತು ನೀನು ಯಾರೇ ಆಗಿರಬಹುದು, ನೀನು ಎಲ್ಲೇ ಇರಬಹುದು, ಆದರೆ ಇಲ್ಲಿ ಈ ಚಾನಲ್ ಅನ್ನು ನೋಡುವಂಥ ನನ್ನ ದೇವ ಮಗುವೇ, ನಿನ್ನ ಜೀವಿತವನ್ನು ನೀನು ಬದಲಾಯಿಸ್ಕೋ, ನಿನ್ನ ಆಲೋಚನೆಯನ್ನು ನೀನು ಬದಲಾಯಿಸ್ಕೋ, ನಿನ್ನ ಮನಸ್ಸನ್ನು ನೀನು ಬದಲಾಯಿಸ್ಕೋ, ನಿನ್ನ ಮನಸ್ಸನ್ನು ನಿನ್ನ ಆಲೋಚನೆಯನ್ನು ಬದಲಾಯಿಸ್ಕೊಂಡ್ರೆ ದೇವರು ನಿನ್ನ ಬದಲಾವಣೆ ಮಾಡ್ತಾರೆ. ಅದೇ ಜಾರತ್ವದಲ್ಲಿ ನೀನು ಜೀವಿಸ್ತಾ ಇದೀಯಾ, ಅದೇ ಜಾರತ್ವದಲ್ಲಿ ನೀನು ನಡೀತಾ ಇದೀಯಾ, ಅದೇ ಜಾರತ್ವದಲ್ಲಿ ನೀನು ಹೋಗ್ತಾ ಇದೀಯಾ, ಆದರೆ ಪ್ರೀತಿಯ ನನ್ನ ಮಗುವೆ, ದೇವರ ಮಗುವೆ, ದೇವರ ಮಕ್ಕಳೇ, ನೀವೇನಾಗ್ತಾ ಇದ್ರಿ? ದೇವರ ರಾಜ್ಯಕ್ಕೆ ನೀವು ಬದ್ಧರಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ದೇವರ ವಾಕ್ಯ ನಮಗೆ ಅದೇ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಇವತ್ತು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಅದು ತಿಳಿಸುವಂತದಾಗಿದೆ. ಇವತ್ತು ನಮ್ಮ ಶರೀರವನ್ನು ನಾವು ಕಾಪಾಡಿಕೊಳ್ಳುವವರಾಗಿರಬೇಕು. ಇವತ್ತು ನಮ್ಮ ಶರೀರವನ್ನು ಈ ನಮಗೆ ಯಾವ ರೀತಿಯಾಗಿ ಇಷ್ಟ ಬರ್ತದೋ, ಯಾವ ರೀತಿಯಾಗಿ ಇಷ್ಟ ಬರ್ತದೋ ಅದೇ ರೀತಿಯಾಗಿ ನಮ್ಮ ಶರೀರವನ್ನು ನಾವು ಉಪಯೋಗ ಮಾಡಬಾರದು. ಪ್ರೀತಿಯ ನನ್ನ ಸಹೋದರ ಸಹೋದರಿಯೇ, ನೀನು ಪರಿಶುದ್ಧರಾಗಿ ಜೀವಿಸಬೇಕು, ನೀನು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ಅದು ದೇವರ ಉದ್ದೇಶ ಆಗಿದೆ, ಅದು ದೇವರ ಯೋಚನೆ ಆಗಿದೆ, ದೇವರ ಆಲೋಚನೆ ಆಗಿದೆ. ಪ್ರೀತಿಯ ನನ್ನ ಸಹೋದರ ಸಹೋದರಿ, ಇವತ್ತು ನೀನೇನು ಮಾಡ್ತಾ ಇದೀಯಾ? ಒಂದು ವೇಳೆ ನಿನ್ನ ಜೀವಿತದಲ್ಲಿ ಆ ರೀತಿಯಾಗಿ ನೀನು ಜೀವಿಸ್ತಾ ಇದ್ರೆ ನೀನು ಯಾರೇ ಆಗಿರಬಹುದು, ಒಂದು ವೇಳೆ ಆ ರೀತಿಯಾಗಿ ಜೀವಿಸ್ತಾ ಇದ್ರೆ, ನೀನು ಇವತ್ತಿನಿಂದಲೂ ನೀನು ಬದಲಾವಣೆ ಆಗುತ್ತಾ ಇದ್ರೆ, ದೇವರ ಸಮ್ಮುಖದಲ್ಲಿ ನಿನ್ನ ಮಾಡಿರುವಂತ ನೀನು ಮಾಡಿರುವಂಥದ್ದನ್ನು ನೀನು ದೇವರ ಸಮ್ಮುಖದಲ್ಲಿ ನೀನು ಅರಿಕೆ ಮಾಡಿಕೊಳ್ತಾ ಇದ್ರೆ ದೇವರು ಖಂಡಿತವಾಗಲು ಅವರು ಕ್ಷಮಿಸುವವರು, ಅವರು ಶಕ್ತರಾಗಿದ್ದಾರೆ. ಇವತ್ತು ದೇವರ ಸಮ್ಮುಖದಲ್ಲಿ ಕೇಳದೆ, ದೇವರ ಸಮ್ಮುಖದಲ್ಲಿ ನೀನು ಬರದೆ, ದೇವರ ಸಮ್ಮುಖದಲ್ಲಿ ನೀನು ನಿಲ್ಲದೆ ನೀನು ಅದೇ ಕಾರ್ಯದಲ್ಲಿ ನೀನು ಮೋಸ ಹೋಗ್ತಾ ಇದ್ರೆ, ಪ್ರೀತಿಯ ನನ್ನ ದೇವರ ಮಗುವೆ, ದೇವರ ಮಕ್ಕಳೇ, ಇವತ್ತು ನೀನೇನಾಗಬೇಕಾದ್ರೆ ಇವತ್ತು ದೇವರ ರಾಜ್ಯಕ್ಕೆ ನೀನು ಬದಸ್ಥರಾಗಿ ನಿಲ್ಲಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ದಿನ ಬರ್ತದೆ, ಆ ದಿನಕ್ಕಾಗಿ ಪ್ರೀತಿಯ ನನ್ನ ಸಹೋದರ ಸಹೋದರೆ ನೀನು ಏನಾಗಿರು, ನೀನು ಎಚ್ಚರಿಕೆಯಾಗಿರು. ನೀನು ಮಾಡಿರುವಂತ ಒಂದು ಪಾಪ ಒಂದು ಸಾರಿ ನೀನು ಯೋಚನೆ ಮಾಡು. ನೀನು ಮಾಡಿರುವಂತಹದನ್ನು, ನೀನು ತೋಡಿರುವಂತ ಒಂದು ಕುಣಿಯನ್ನು, ಆ ಕುಣಿಯಲ್ಲ ನೀನು ಬೀಳ್ತಾ ಇದೀಯಾ? ಆದ್ರೆ ಅದರಿಂದ ನೀನೇನು ಮಾಡು, ಅದರಿಂದ ನೀನು ಹೊರಗಡೆ ಬಾ. ದೇವರಿಗೆ ಸ್ತೋತ್ರ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ನೋಡಿದ್ದೇವೆ ಜಾರರು ಎಂಬುದಾಗಿ, ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ವಿಗ್ರಹಾರ್ಧಕರು ಎಂಬುದಾಗಿ. ವಿಗ್ರಹಾರ್ಧಕರು, ವಿಗ್ರಹಾರ್ಧನೆ ಮಾಡುವವರು, ಇವತ್ತು ಅನೇಕರ ಕ್ರೈಸ್ತರ ಕುಟುಂಬಗಳಲ್ಲಿ, ಅನೇಕರ ಕ್ರೈಸ್ತರ ಜೀವಿತದಲ್ಲಿ, ಅನೇಕ ಕ್ರೈಸ್ತರಲ್ಲಿ ಸಹ ನಾವು ನೋಡುವುದು ಉಂಟು. ಪ್ರೀತಿಯ ನನ್ನ ಸಹೋದರ ಸಹೋದರಿಯೇ, ಇವತ್ತು ನೀನು ಯಾರೇ ಆಗಿರಬಹುದು, ನೀನು ಅಲ್ಲ ದೇವರ ಸಮ್ಮುಖದಲ್ಲಿ ನೀನು ಬಂದು ಇಲ್ಲಿ ನೀನು ನಾಟಕ ಆಡುತ್ತಾ ನೀನು ದೇವರ ಸಮ್ಮುಖದಲ್ಲಿ ಒಂದು ಹೊರಗಡೆ ಒಂದು ನೀನು ಮಾಡುತ್ತಾ ಇದ್ದರೆ ದೇವರು ಯಾವುದೇ ರೀತಿಯಾಗಿ ಅವರು ಸುಮ್ಮನೆ ಇರುವಂಥ ದೇವರಲ್ಲ. ಆದರೆ ಇವತ್ತಿನಿಂದ ನೀನು ಬದಲಾವಣೆ ಆಗಬೇಕು. ಅಲ್ಲ, ಇವತ್ತು ಯಾವುದೇ ಆಗಲಿ ಅಲ್ಲ, ಆದರೆ ಕರ್ತಾದಿ ಕರ್ತನಾದ ಯೇಸುವಿಗೆ ಮಾತ್ರ, ಓ ತಂದೆಯಾದ ದೇವರಿಗೆ ಮಾತ್ರ ಅಡ್ಡ ಬೀಳಬೇಕೆಂಬುದಾಗಿ ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೆ.
ಆದರೆ ಇವತ್ತು ನಾವು ಯಾರಿಗೆ ಅಡ್ಡ ಬೀಳ್ತಾ ಇದ್ದೇವೆ, ಇವತ್ತು ನಾವು ಯಾರನ್ನು ಆರಾಧನೆ ಮಾಡ್ತಾ ಇದ್ದೇವೆ, ಇವತ್ತು ನಾವು ಯಾರನ್ನು ಸ್ತುತಿಸ್ತಾ ಇದ್ದೇವೆ, ಇವತ್ತು ನಾವು ಯಾರನ್ನು ನಾವು ಕೊಂಡಾಡುತ್ತಾ ಇದ್ದೇವೆ. ದೇವರ ಮಕ್ಕಳ ಒಂದು ಸಾರಿ ನೀವು ಯೋಚನೆ ಮಾಡಿ, ಒಂದು ಸಾರಿ ನೀವು ಆಲೋಚನೆ ಮಾಡಿ. ಆದರೆ ಇವತ್ತಿನ ಆಲೋಚನೆ ಮಾಡು ದೇವರ ಸಮ್ಮುಖದಲ್ಲಿ. ನೀನು ಒಂದು ವೇಳೆ ನೀನು ಚರ್ಚಿಗೆ ಬರುತ್ತಾ ನಿನ್ನ ಯೇಸು ಸ್ವಾಮಿಯನ್ನು ಅಲ್ಲ ಸ್ವೀಕಾರ ಮಾಡಿಕೊಂಡು ಸಹ ನಿನ್ನ ವಿಗ್ರಹಾರ್ಧನೆ ಮಾಡುತ್ತಾ, ನಿನ್ನ ದೀಕ್ಷಾ ಸ್ನಾನ ತೆಗೆದುಕೊಂಡು ಸಹ ನಿನ್ನ ವಿಗ್ರಹಾರ್ಧನೆ ಮಾಡುತ್ತಾ ನೀನಿರುವುದಾದರೆ, ಇವತ್ತು ನಾನು ನಿಮಗೆ ಹೇಳುವಂತ ಒಂದು ಮಾತೇನೆಂದರೆ, ಓ ಪ್ರೀತಿಯ, ಓ ನನ್ನ ದೇವ ಮಗುವೇ, ಓ ದೇವರ ಮಕ್ಕಳೇ, ನೀವು ಎಲ್ಲ ಮಾಡುವಂತ ಎಲ್ಲ ವಿಗ್ರಹಾರ್ಧನೆಯನ್ನು ನೀವು ತೆಗೆದು ಬಿಡರೆ. ಇಲ್ಲ, ದೇವಾದಿ ದೇವನ ನೀವು ಆರಾಧನೆ ಮಾಡಿ, ದೇವಾದ ದೇವರನ್ನು ಆರಾಧನೆ ಮಾಡಿ, ದೇವಾದ ದೇವರನ್ನು ನೀವು ಸ್ತುತಿಸಿರಿ, ದೇವಾದ ದೇವರನ್ನು ನೀವು ಕೊಂಡಾಡಿರಿ. ಆ ರೀತಿಯಾಗಿರುವಾಗ ಏಸಪ್ಪ ನಿಮ್ಮನ್ನು ಆಶೀರ್ವಾದ ಮಾಡುವರಾಗಿದ್ದಾರೆ. ಅಲ್ಲ, ಇವತ್ತು ನಾವೇನಂತೀವಂದ್ರೆ, ಇಲ್ಲಿ ನಾವು ಏಸಪ್ಪ ಅಂತ ಹೇಳ್ತೀವಿ, ಇಲ್ಲಿ ನಾವು ಏಸಪ್ಪ ದೊಡ್ಡವರಂತ ಹೇಳ್ತೀವಿ, ಏಸಪ್ಪ ನಾವು ಆರಾಧನೆ ಮಾಡ್ತೀವಿ, ಚೆನ್ನಾಗಿ ಆರಾಧನೆ ಮಾಡ್ತೀವಿ, ಮತ್ತೆ ಮನೆಗಳಿಗೆ ಹೋಗಿ ಅದೇ ವಿಗ್ರಹಾರ್ಧನೆ, ಅದೇ ಲೋಕದ ಪ್ರಕಾರ, ಅದೇ ಲೋಕದ ಇಚ್ಛದ ಪ್ರಕಾರ, ಆ ಲೋಕದ ಪ್ರಕಾರ ಅದು ನಾವು ನಡೆಕೊಳ್ಳುವವರಾಗಿದ್ದೀವಿ. ಅಲ್ಲ, ನಾವು ದೇವರ ಸಮ್ಮುಖದಲ್ಲಿ ಇರುವಾಗ ಒಂದೇ ರೀತಿಯಾಗಿರಬೇಕು, ಹೊರಗಡೆ ಇರುವಾಗ ನಾವು ಒಂದೇ ರೀತಿಯಾಗಿರಬೇಕು, ನಾವು ಎಲ್ಲಿದ್ರೂ ಸಹ ನಾವು ಒಂದೇ ರೀತಿ ಉಳ್ಳ ಮಕ್ಕಳಾಗಿರಬೇಕು. ಓ ದೇವ ಮಗುವೇ, ಓ ದೇವರ ಮಕ್ಕಳೇ. ಅಲ್ಲ, ನಾವು ಒಂದು ವೇಳೆ ನಾವು ಇನ್ನೂ ವಿಗ್ರಹಾರ್ಧನೆ ಮಾಡುತ್ತಾ ಇದ್ರೆ ನಾವು ಶಾಪಕ್ಕೆ ನಾವು ಗುರಿಯಾಗುವವರಾಗಿದ್ದೇವೆ, ಓ ಶಾಪಕ್ಕೆ ಬಲಿಯಾಗುವವರಾಗಿದ್ದೇವೆ. ಇವತ್ತು ನೀನು ಯಾರಿಗಿರಬಹುದು? ಒಂದು ವೇಳೆ ನೀನು ಅಲ್ಲ ನೀನು ಯೇಸಪ್ಪನ ನೀನು ನಂಬಿಕೊಂಡು ಮತ್ತೆ ವಿಗ್ರಹಾರ್ಧನೆ ನೀನು ಮಾಡುತ್ತಾ ಇದ್ರೆ, ಇವತ್ತು ವಿಗ್ರಹಾರ್ಧನೆಗೆ ಓ ನೀನು ಬಲಿಯಾಗುತ್ತಾ ಇರುವುದಾದರೆ, ಇವತ್ತು ಯೇಸಪ್ಪ ಇವತ್ತು ನಿಮ್ಮ ಜೊತೆಯಲ್ಲಿ ಅವರು ಮಾತಾಡುತ್ತಾ ಇದ್ದಾರೆ. ಇವತ್ತಾದರೂ ನೀವು ಬದಲಾವಣೆ ಆಗಿ, ದೇವರು ಇನ್ನು ನಮಗೆ ಸಮಯ ಕೊಟ್ಟಿದ್ದಾರೆ, ಇನ್ನು ಆತನು ನಮ್ಮ ಜೊತೆಯಲ್ಲಿ ಮಾತಾಡುತ್ತಾ ಇದ್ದಾರೆ, ಇನ್ನು ಅವರು ನಮ್ಮ ಜೊತೆಯಲ್ಲಿ ನಮಗೆ ಹೇಳುತ್ತಾ ಇದ್ದಾರೆ. ಇವತ್ತು ಒಳ್ಳೆ ಸಮಯ ಆಗಿದೆ, ಇವತ್ತು ಒಳ್ಳೆ ದಿನ ಆಗಿದೆ ನಾವು ಬದಲಾವಣೆ ಆಗಲಿಕ್ಕೆ, ಇವತ್ತು ದೇವರ ಸಮ್ಮುಖದಲ್ಲಿ ಬರಲಿಕ್ಕೆ ಇದು ಒಳ್ಳೆ ಸಮಯವಾಗಿದೆ. ದೇವರ ಮಗುವೇ, ಇವತ್ತು ನಾವೇನು ಮಾಡೋಣ? ದೇವರ ಸಮ್ಮುಖದಲ್ಲಿರುವಂಥ ನಾವುಗಳು, ದೇವರ ಸಮ್ಮುಖದಲ್ಲಿ ಇರುವಂಥ ನಾವು ಏನು ಮಾಡಬೇಕು? ಎಲ್ಲ ವಿಗ್ರಹಾರ್ಧನೆಗಳನ್ನು ನಾವು ತೆಗೆದು ಬಿಡೋಣ, ನಮ್ಮಲ್ಲಿರುವಂಥ ಎಲ್ಲ ಪಾಪಮಯವಾದ ಕ್ರಿಯೆಗಳನ್ನು ನಾವು ತೆಗೆದು ಬಿಡೋಣ. ಇವತ್ತು ಅವೆಲ್ಲ ತೆಗೆದು ಬಿಟ್ಟು ನಾವು ನಿಜವಾದ ದೇವರ ಬಳಿಯಲ್ಲಿ ಬರುವುದಾದರೆ ಏನಾಗ್ತದೆ ಗೊತ್ತಾ? ಇವತ್ತು ಅವರು ನಮ್ಮನ್ನು ಕಾಪಾಡುವವರಾಗಿದ್ದಾರೆ, ಅವರು ನಮ್ಮನ್ನು ಕಾಪಾಡುವವರಾಗಿದ್ದಾರೆ. ಅವರು ನಮ್ಮನ್ನು ಕಾಪಾಡಿಲ್ಲ ಅಂದರೆ ಒಂದು ಕ್ಷಣ ಆದರೂ ನಾವು ಬದುಕಲಿಕ್ಕೆ ಆಗುವುದಿಲ್ಲ, ಒಂದು ಕ್ಷಣ ಆದರೂ ಸಹ ನಾವು ಜೀವಿಸಲಿಕ್ಕೆ ಆಗುವುದಿಲ್ಲ, ಒಂದು ಕ್ಷಣ ಸಹ ದೇವರ ಸಮ್ಮುಖದಲ್ಲಿ ನಿಲ್ಲಲಿಕ್ಕೆ ಆಗುವುದಿಲ್ಲ. ಇವತ್ತು ಯಾಕೆ ನಿಂತ್ಕೊಂಡಿದ್ದೇವೆ ಗೊತ್ತಾ? ಯಾಕೆ ದೇವರ ಸಮ್ಮುಖದಲ್ಲಿ ನಾವಿದ್ದೇವೆ ಗೊತ್ತಾ? ಯಾಕೆ ನಾವು ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ ಗೊತ್ತಾ? ಯಾಕೆ ದೇವರನ್ನು ನಾವು ಸ್ತುತಿಸ್ತೇವೆ ಗೊತ್ತಾ? ಯಾಕೆ ದೇವರನ್ನು ನಾವು ಕೊಂಡಾಡ್ತಾ ಇದ್ದೇವೆ ಗೊತ್ತಾ? ಆತನು ನಮ್ಮನ್ನು ಆತನ ಉಸಿರಿಟ್ಟಿದ್ದಕ್ಕಾಗಿ. ಅಲ್ಲ, ಇವತ್ತು ನಿನ್ನ ಉಸಿರು ಒಂದು ನಿಮಿಷದಲ್ಲಿ ತೆಗೆದು ಬಿಟ್ರೆ ದೇವ್ರಿ ಏನಾಗ್ತೀಯ? ನೀನು ಎಲ್ಲಿ ಹೋಗ್ತೀಯ? ನೀನು ಏನು ಮಾಡ್ತೀಯ ನಿನಗೆ ಗೊತ್ತಿಲ್ಲ. ಆದರೆ ಇವತ್ತು ದೇವರು ಸ್ಪಷ್ಟವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ದೇವರು ಸ್ಪಷ್ಟವಾಗಿ ನಿಮ್ಮ ಜೊತೆಯಲ್ಲಿ ದೇವರೇ ಮಾತಾಡುತ್ತಾ ಇದ್ದಾರೆ. ದೇವರ ಮಾತುಗಳಿಗೆ, ಓ ದೇವರ ಶಬ್ದಕ್ಕೆ ನೀನು ಕಿವಿಗೊಡುವುದಾದರೆ ನಿಜವಾಗ್ಲೂ ದೇವರು ನಿನ್ನ ಜೀವಿತವನ್ನು ಅವರು ಬದಲಾವಣೆ ಮಾಡುವವರು ಅವರಾಗಿದ್ದಾರೆ. ಇವತ್ತು ನೀನು ಬದಲಾವಣೆ ಆಗಬೇಕಾದ್ರೆ, ಹಲೋ ಬ್ರದರ್, ಹಲೋ ಸಿಸ್ಟರ್, ಇವತ್ತು ನೀನು ಬದಲಾವಣೆ ಆಗಬೇಕಾದ್ರೆ ನಿನ್ನ ದೇವರ ಸಮ್ಮುಖದಲ್ಲಿ ಬರುವಾಗಲೇ ಒಂದು ಬದಲಾವಣೆ, ದೇವರ ಸನ್ನಿಧಾನದಲ್ಲಿ ಬರುವಾಗಲೇ ಒಂದು ಬದಲಾವಣೆ.
ಅಲ್ಲ ಇನ್ನೂ ಎಷ್ಟು ದಿನಗಳ ಕಾಲ, ಇನ್ನೂ ಎಷ್ಟು ದಿನ ಅದೇ ಜೀವಿತದಲ್ಲಿ, ಅದೇ ಪಾಪಮಯವಾದ ಜೀವಿತದಲ್ಲಿ, ಅದೇ ವಿಗ್ರಹಾರ್ಧನೆಯಲ್ಲಿ, ಅದೇ ಪಾಪದಲ್ಲಿ, ಅದೇ ಬಂಧನೆಯಲ್ಲಿ ಇನ್ನೂ ಎಷ್ಟು ದಿನ ನೀವು ಜೀವಿಸ್ತಾ ಇದ್ದೀರಾ? ಅದನ್ನು ಬಿಟ್ಟು ಹೊರಗಡೆ ಬನ್ನಿ, ಹೊರಗಡೆ ಬನ್ನಿರಿ. ದೇವರಾಶೀರ್ವಾದ ಬೇಕಾದ್ರೆ ನೀವು ಹೊರಗಡೆ ಬನ್ನಿರಿ. ಅಲ್ಲ ಇವತ್ತು ನಾವು ಯಾಕೆ ಆಶೀರ್ವಾದ ಹೊಂದುತ್ತಾ ಇಲ್ಲ ಗೊತ್ತ? ಇವತ್ತು ನಾವು ಯಾಕೆ ಆಶೀರ್ವಾದ ಹೊಂದುತ್ತಾ ಇಲ್ಲ, ಯಾಕೆ ನಾವು ಆಶೀರ್ವಾದಿಸಲು ಪಡುತ್ತಾ ಇಲ್ಲ ಗೊತ್ತಾ? ಅಲ್ಲ ಒಂದು ಕಡೆ ಎಸಪ್ಪ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಏನಂತ ಹೇಳ್ತಾ ಇದ್ದೀವ್ರಿ, ಇನ್ನೊಂದು ಕಡೆ ಏನು ಹೇಳ್ತಾ ಇದ್ದೀವಿ? ಇನ್ನೊಂದು ಕಡೆ ಏನು ಹೇಳ್ತಾ ಇದ್ದೀವಿ ನಾವು? ಒಂದು ಕಡೆ ವಿಗ್ರಹಾರ್ಧನೆ, ಮತ್ತೊಂದು ಇನ್ನೊಂದು ಕಡೆ ಎಸಪ್ಪ ಅಂತ ಹೇಳ್ತಾ ಇದ್ದೀವಿ. ನೋಡ್ರಿ, ಎರಡು ಮೇಲೆ ಎರಡು, ಅಲ್ಲ ಎರಡು ಅಡೆಗಳ ಮೇಲೆ ನಾವು ಕಾಲಿಟ್ಟು ಈಗ ನಡೀತಾ ಇದ್ರೆ ನಾವು ಎಲ್ಲಿಯೂ ನಾವು ಮುಟ್ಟುವುದಿಲ್ಲ. ಯಾವ ಸ್ಥಳದಲ್ಲಿ, ಯಾವ ಸ್ಥಳಕ್ಕೂ ಸಹ ನಾವು ಮುಟ್ಟುವುದಿಲ್ಲ. ಎಲ್ಲಿ ಆಗ್ತಾ ಇದೀವ್ರಿ? ನನ್ನ ನಡುವೆ ನಮ್ಮ ಪ್ರಾಣ, ನಮ್ಮ ಜೀವ ಅದು ಹೋಗುವಂಥದ್ದಾಗಿದೆ. ಇವತ್ತು ನೀವು ಒಂದು ಆಲೋಚನೆ ಮಾಡಬೇಕು, ಇವತ್ತು ಒಂದು ಆಲೋಚನೆ ಮಾಡಿ. ಇವತ್ತು ದೇವರ ಮಕ್ಕಳಾಗಿರುವಂಥ ನೀವುಗಳು, ದೇವರ ಮಕ್ಕಳಾಗಿರುವಂಥ ನಾವು, ನಾವೊಂದು ಆಲೋಚನೆ ಮಾಡಬೇಕು. ದೇವರ ಸಮ್ಮುಖದಲ್ಲಿ ಒಂದು ಆಲೋಚನೆ ಮಾಡಬೇಕು. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ, ಇವತ್ತು ದೇವರ ಸಮ್ಮುಖದಲ್ಲಿ ನಾವು ದೇವರಿಗೆ ನಾವು ವಿಧೇಯರಾಗಿ ನಾವು ಜೀವನ ಮಾಡುವಾಗ, ನಾವು ವಿಧೇಯರಾಗಿ ದೇವರ ಸಮ್ಮುಖದಲ್ಲಿ ನಾವು ನಡೆಯುವಾಗ ದೇವರು ನಮ್ಮ ನಡೆಸುವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎರಡನೇದಾಗಿ ನಾವು ನೋಡಿದ್ದೇವೆ, ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ವ್ಯಭಿಚಾರಿಗಳು ಎಂಬುದಾಗಿ. ಯಾರೇ ಮೊದಲದಾಗಿ ಜಾರರು ಎಲ್ಲಿ ಹೋಗ್ತಾರೆ? ಲೋ ಜಾರರು ದೇವರ ರಾಜ್ಯಕ್ಕೆ ಹೋಗಲ್ಲ. ಎರಡನೇದಾಗಿ ಯಾರು ಹೋಗಲ್ಲ? ವಿಗ್ರಹಾರ್ಧನೆ ಮಾಡುವವರು ಸಹ ದೇವರ ರಾಜ್ಯಕ್ಕೆ ಅವರು ಬಾಧ್ಯರಲ್ಲ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ವ್ಯಭಿಚಾರಿಗಳು ಎಂಬುದಾಗಿ. ವ್ಯಭಿಚಾರಿಗಳಂದ್ರೆ ಯಾರು ಗೊತ್ತಾಯ್ತ್ರಿ? ಯಾರು ಗೊತ್ತಾಯ್ತು ವ್ಯಭಿಚಾರಿಗಳಂದ್ರೆ? ಅಲ್ಲ, ಮದುವೆಯಾಗಿ ಮತ್ತು ಇನ್ನೊಂದು ಸಂಬಂಧವನ್ನು ಇಟ್ಟುಕೊಂಡು ಪಾಪವನ್ನು ಮಾಡುವಂಥ ಮಕ್ಕಳಿಗೆ ಅದು ವ್ಯಭಿಚಾರ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲ, ವ್ಯಭಿಚಾರಿಗೆ ಜಾರತ್ವಕ್ಕೆ ವ್ಯಭಿಚಾರಕ್ಕೆ ಅಲ್ಲಿ ವ್ಯತ್ಯಾಸ ಇದೆ ಇಲ್ಲಿ. ಅಲ್ಲ, ವ್ಯಭಿಚಾರಿಗಳಂದ್ರೆ ಯಾರಿಗೆ ಯಾರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವ್ಯಭಿಚಾರಿಗಳಂದ್ರೆ ಅಲ್ಲ, ಮದುವೆಯಾಗಿ ಇನ್ನೊಂದು ಸಂಬಂಧವನ್ನು ಇಟ್ಕೊಂಡು, ಅಲ್ಲ ಇನ್ನೊಂದು ಸಂಬಂಧವನ್ನು ಇಟ್ಕೊಂಡು ಅವ್ರ ಜೊತೆಯಲ್ಲಿ ನಾವು ಪಾಪ ಮಾಡುತ್ತಾ, ಪಾಪ ಮಾಡ್ತಾ ನಾವು ಜೀವಿಸ್ತಾ, ಪಾಪ ಮಾಡ್ತಾ ಅವ್ರ ಹತ್ರ ಇರುತ್ತಾ, ಅವ್ರ ಜೊತೆಯಲ್ಲಿ ಇರುತ್ತಾ, ಇರುವುದೇ ಅದು ಏನಾಗಿದೆ? ಅದು ಪಾಪಮಯವಾದ ಒಂದು ಜೀವಿತ, ಅದು ವ್ಯಭಿಚಾರ ಒಂದು ಜೀವಿತ ಎಂಬುದಾಗಿ. ಇವತ್ತೆಷ್ಟು ಜನ ಅಲ್ಲ ವ್ಯಭಿಚಾರಿಗಳಾಗಿ, ಅಲ್ಲ ವ್ಯಭಿಚಾರದಲ್ಲಿ ಅವರು ಬಿದ್ದು, ಆ ವ್ಯಭಿಚಾರದಲ್ಲಿ ಎಷ್ಟು ಜನ ನೀವು ಜೀವಿಸ್ತಾ ಇದ್ದೀರಾ? ಅಲ್ಲ, ಒಂದು ವೇಳೆ ಅಲ್ಲ ಅಕ್ರಮ ಸಂಬಂಧ, ಅಲ್ಲ ನಿನ್ನ, ಅಲ್ಲ ನಿನಗೆ ನಿನ್ನ ಗಂಡಿಗೆ ಗೊತ್ತಿಲ್ಲದೆ, ಅಲ್ಲ ಇನ್ನೊಬ್ಬರನ್ನ, ಅಲ್ಲ ಇನ್ನೊಬ್ಬರು ನೋಡಿ ಅವರ ಜೊತೆಯಲ್ಲಿ ಅಲ್ಲ ವ್ಯಭಿಚಾರ ಮಾಡುವುದು, ಪಾಪಮಯವಾದ ಕೃತ್ಯಗಳ ಮಾಡುವುದು, ಪಾಪವನ್ನು ಮಾಡುವುದು, ಅಲ್ಲ ನಿನ್ನ ಹೆಂಡಿದ್ದಿಗೆ ಗೊತ್ತಿಲ್ಲದೆ ನೀನು ಇನ್ನೊಬ್ಬರ ಸಂಗಡ ಇನ್ನೊಬ್ಬರ ಹತ್ತಿರ ನೀನು ಹೋಗಿ ಅಲ್ಲ ಪಾಪಮಯವಾದ ಕ್ರಿಯೆಗಳು, ಪಾಪದ ಕೆಲಸಗಳು, ಪಾಪದ ಕೃತ್ಯಗಳು ಮಾಡುವುದು. ಪ್ರೀತಿಯರನ ಸಹೋದರ ಸಹೋದರಿ, ಇವೆಲ್ಲ ದೇವರಿಗೆ ಇಷ್ಟ ಆಗದೆ ಇರುವಂತ ಒಂದು ಕಾರ್ಯವಾಗಿದೆ, ಇಷ್ಟ ಇಲ್ಲದ ಒಂದು ಅಲ್ಲ ಜೀವಿತವಾಗಿದೆ. ಇವತ್ತು ನೀನು ಯಾರೇ ಆಗಿರಬಹುದು, ಒಂದು ವೇಳೆ ವ್ಯಭಿಚಾರಿಯಾಗಿ ನೀನು ಜೀವನ ಮಾಡ್ತಾ ಇದೀಯಾ, ವ್ಯಭಿಚಾರನಾಗಿ ನೀನು ಜೀವನ ಮಾಡ್ತಾ ಇದೀಯಾ,
ಇವತ್ತು ನಿನ್ನ ಜೀವಿತದಲ್ಲಿ ಯೇಸಪ್ಪ ಅವರು ಮಾತಾಡುತ್ತಾ ಇದ್ದಾರೆ, ಯೇಸಪ್ಪ ನಿನ್ನ ಜೊತೆಯಲ್ಲಿ ಅವರು ಮಾತಾಡುತ್ತಾ ಇದ್ದಾರೆ. ನಿನ್ನ ವ್ಯಭಿಚಾರವನ್ನು ನಿನ್ನ ಜೀವಿತದಿಂದ ನೀನು ತೆಗೆದು ಬಿಡು, ನಿನ್ನ ಪಾಪಮಯವಾದ ಜೀವಿತವನ್ನು ನೀನು ತೆಗೆದು ಬಿಡು. ನಿನ್ನ ಪಾಪಮಯವಾದ ಜೀವಿತ ತೆಗೆದು ಬಿಡುವುದಾದರೆ ಖಂಡಿತವಾಗ್ಲೂ ಯೇಸಪ್ಪ ನಿನ್ನ ಪಾಪಗಳನ್ನು ನೀನು ಒಪ್ಪಿಕೊಳ್ಳುವುದಾದರೆ ಅಲ್ಲ, ನೀನು ಒಂದು ವೇಳೆ ನೀನು ಪಾಪ ಮಾಡಿ ಹಾಗೆ ನೀನು ಜೀವಿಸ್ತಾ ಇದ್ರೆ, ಅದೇ ಪಾಪದಲ್ಲಿ ನೀನು ಜೀವಿಸ್ತಾ ಹಾಗೆ ಇರುವುದಾದರೆ ದೇವರ ರಾಜ್ಯಕ್ಕೆ ಏನಾಗಲ್ಲ, ಬಾಧಸ್ಥಳಾಗಿ ಬಾಧಸ್ಥನಾಗಿ ಇರುವುದಿಲ್ಲ. ನೀನು ದೇವರ ರಾಜ್ಯಕ್ಕೆ ಬಾಧಸ್ಥಳಾಗಿ ಬಾಧಸ್ಥನಾಗಿರ್ಬೇಕಾದ್ರೆ ನೀನು ಒಂದು ಕಾರ್ಯ ಮಾಡಬೇಕು, ನೀನು ಪಾಪಮಯವಾದ ಜೀವಿತವನ್ನು ತೆಗೆದುಹಾಕಿ ನೀನು ಯೇಸುವಿಗಾಗಿ ನೀನು ನಿಲ್ಲುವಾಗ, ಯೇಸುವಿಗಾಗಿ ನೀನು ಜೀವಿಸುವಾಗ ಮಾತ್ರನೇ ನೀನು ಪರಲೋಕ ರಾಜ್ಯಕ್ಕೆ ಬಾಧಸ್ಥಳಾಗಿ ಬಾಧಸ್ಥನಾಗಿ ನೀನು ನಿಲ್ಲುತ್ತೀಯ. ದೇವರಿಗೆ ಸ್ತೋತ್ರ. ಇವತ್ತು ನೀನಾಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತು ನಿನ್ನ ಜೀವಿತವನ್ನು ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಯೇಸಪ್ಪ ನಿನ್ನ ಜೀವಿತದಲ್ಲಿ ಬರಲಿಕ್ಕೆ ಅವ್ರು ಇಷ್ಟಪಡ್ತಾರೆ, ಅವ್ರು ಇಷ್ಟಪಡ್ತಾರೆ. ಇಲ್ಲಾಂದ್ರೆ ನಿನ್ನ ಪರಲೋಕಕ್ಕೆ ಬಾಧಸ್ಥಳಾಗಿರುವುದಿಲ್ಲ, ಬಾಧಸ್ಥನಾಗಿರುವುದಿಲ್ಲ. ಇವತ್ತು ಒಂದು ಸಾರಿ ಯೋಚನೆ ಮಾಡು, ನೀನು ಮಾಡುವಂಥ ಕಾರ್ಯ ಏನಾಗಿದೆ, ನೀನು ಮಾಡುವಂಥ ಅಲ್ಲ ನಿನ್ನ ಮಾಡುವಂಥ ಯೋಚನೆ ಏನಾಗಿದೆ, ನೀನು ಮಾಡುವಂಥ ಒಂದು ಉದ್ದೇಶ ಏನಾಗಿದೆ, ಒಂದು ಸಾರಿ ನೀನು ಯೋಚನೆ ಮಾಡು. ನೀನು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಯೇಸಪ್ಪ ಅಲ್ಲ ನೀನು ಒಂದು ವೇಳೆ ಬದಲಾವಣೆ ಆಗಿ ನೀನು ದೇವರ ಬಳಿಯಲ್ಲಿ ಬಂದರೆ ಯೇಸಪ್ಪ ಕ್ಷಮಿಸಲಿಕ್ಕೆ ಅವರು ರೆಡಿ ಆಗಿದ್ದಾರೆ, ಯೇಸಪ್ಪ ಕ್ಷಮಿಸಲಿಕ್ಕೆ ಅವರು ಇಷ್ಟವುಳ್ಳವರಾಗಿದ್ದಾರೆ, ಯೇಸಪ್ಪ ಅವರು ಕ್ಷಮಿಸಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಇವತ್ತು ನಿನ್ನ ಕಣ್ಣುಗಳನ್ನು ಮುಚ್ಕೋ, ಪ್ರಾರ್ಥನೆ ಮಾಡೋಣ. ನಿನ್ನ ಪಾಪದ ಅರಿಕೆಯನ್ನು ನೀನು ಮಾಡು, ಖಂಡಿತವಾಗಲೂ ದೇವರು ನಿನ್ನ ಪಾಪಗಳನ್ನು ತೆಗೆಯುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ ಸ್ವಾಮಿ, ಅಪ್ಪ ದೇವರೇ, ನಾವು ಪಾಪಿಗಳಾಗಿರುವಾಗಲೂ ಸಹ ದೇವರೇ ನಮ್ಮನ್ನು ಪ್ರೀತಿಸಿ, ದೇವರೇ ನಮ್ಮನ್ನು ಬದುಕಿಸಿ, ದೇವರೇ ಈ ರೀತಿಯಾಗಿ ನಮ್ಮನ್ನು ಇಟ್ಟು ಈ ರೀತಿಯಾಗಿ ನಿಮ್ಮ ಸಮ್ಮುಖದಲ್ಲಿ ದೇವರೇ ಸಾಗುವಾಗೆ ನಿಲ್ಲುವಾಗೆ ನೀನು ಮಾಡಿದಕ್ಕಾಗಿ ಸಹ ನಿಮಗೆ ಸ್ತೋತ್ರ, ನಿಮಗೆ ವಂದನೆ ಸ್ವಾಮಿ. ದೇವರೇ ನಮ್ಮಲ್ಲಿರುವಂಥ ಪಾಪಮಯವಾದ ಜೀವಿತ, ಓ ಪಾಪಮಯವಾದ ಕೃತ್ಯಗಳು, ಪಾಪಮಯವಾದ ಆಲೋಚನೆಗಳು ಅಯ್ಯ ತೆಗೆದಾಕು ಸ್ವಾಮಿ, ತೆಗೆದಾಕಿ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಿತ್ಯವಂತರಾಗಿ, ಓ ನಿತ್ಯವಂತರಾಗಿ ಅಯ್ಯ ಜೀವಿಸಲಿಕ್ಕೆ ನಿಲ್ಲಲಿಕ್ಕೆ ನೀವೇ ಸಹಾಯ ಮಾಡೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ನಮ್ಮನ್ನು ಆಶೀರ್ವಾದ ಮಾಡು, ಬಲಪಡಿಸೆಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಚರಿತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡ ಒಂದು ಪಾತ್ರ ನೀವು ದೇವರೇ. ಆಮೇನ್, ಆಮೇನ್, ಆಮೇನ್.